ಕನ್ನಡದಲ್ಲಿ ರಮೇಶ್ ಭಟ್ ಅವ್ರನ್ನ ಸಾಕಷ್ಟು ಸಿನಿಮಾಗಳನ್ನ ನೋಡೇ ಇರ್ತೀರಾ. 1960, 70, 80 ದಶಕದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟಿಸಿದ್ದವರು. ಶಂಕರ್ ನಾಗ್ ಅವರ ಜೊತೆ ಕೆಲಸ ಮಾಡಿದ್ದಾರೆ. ಮುಂಚೆ ಇವರು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ರು. ಸಾಕಷ್ಟು ತಂಡದವರ ಜೊತೆ ಸೇರಿ ಹಲವಾರು ನಾಟಕಗಳನ್ನು ಮಾಡಿದ್ದಾರೆ. ಅವರು ಟೈಮ್ನಲ್ಲಿ ಪರಿಚಯವಾಗಿದ್ದು ಶಂಕರ್ ನಾಗ್ ಅವರು. ಶಂಕರ್ ನಾಗ್ ಅವರ ಜೊತೆ ಕೂಡ ಒಳ್ಳೆಯ ಸಿನಿಮಾಗಳನ್ನು ಮಾಡಿದ್ರು, ತುಂಬಾ ಪ್ರಖ್ಯಾತಿಯನ್ನು ಪಡೆದುಕೊಂಡ್ರು. ಅಂದಿನಿಂದಲೂ ಕೂಡ ಇಂದಿನವರೆಗೂ ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ರಮೇಶ್ ಭಟ್ ಅವರ ನಟನೆ ಅಂದರೆ ಇಷ್ಟ. ಎಲ್ಲರಿಗೂ ಕೂಡ ಅಚ್ಚರಿ ಪರಿಚಯ. ಎಂತ ಒಳ್ಳೆಯ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ಹಲವಾರು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ರಮೇಶ್ ಭಟ್ ಅವರನ್ನ ನೋಡೇ ಇರ್ತೀರಾ. ಇವರ ಕೆಲವಿಷ್ಟು ರಿಯಲ್ ಕ್ಷಣಗಳನ್ನು ನೀವು ನೋಡಬಹುದು. ತುಂಬಾ ಸಿಂಪಲ್ ಮನುಷ್ಯ, ಕೊಟ್ಟಂತ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಇಡೀ ಸ್ಯಾಂಡಲ್ವುಡ್ ಇವರಿಗೆ ಗೌರವ ಕೊಡುತ್ತೆ. ತುಂಬಾ ಕಷ್ಟಪಟ್ಟು ಮೇಲೆ ಬಂದವರು, ಓದಿನಲ್ಲಿಯೂ ಕೂಡ ಮುಂದಿದ್ರು, ಡಿಪ್ಲೊಮಾ ಮುಗಿಸ್ಕೊಂಡ್ರು, ಒಂದು ಕೆಲಸವೂ ಕೂಡ ಸಿಕ್ಕಿತ್ತು. ಆದರೆ ನಟನೆ ಇವರಿಗೆ ತುಂಬಾ ಆಸಕ್ತಿ ಇತ್ತು. ಮೊದಲು ರಂಗಭೂಮಿ ಸೇರಿದ್ರು, ಕಂಪ್ಲೀಟ್ ಆಳವನ್ನು ತಿಳಿದುಕೊಂಡ್ರು. ಅದೇ ರೀತಿ ಸಾಕಷ್ಟು ನಾಟಕ ಪ್ರದರ್ಶನವನ್ನು ಮಾಡಿದ್ರು. ತುಂಬ ಜನ ಇವರನ್ನು ಇಷ್ಟಪಡ್ತಾರೆ, ಇವರ ನಟನೆಯನ್ನು ಇಷ್ಟಪಡ್ತಾರೆ. ಎಂತೆಂಥ ಒಳ್ಳೊಳ್ಳೆ ಸಿನಿಮಾಗಳು, ಎಂತೆಂಥ ಒಳ್ಳೊಳ್ಳೆ ಕಲಾವಿದರ ಜೊತೆ ಕೆಲಸ ಮಾಡಿದ್ದಾರೆ. ಜೊತೆಗೆ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ಕೂಡ ವರ್ಕ್ ಮಾಡಿದ್ರು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿಯೂ ಕೂಡ ಇವರಿಗೆ ಅನುಭವ ಇದೆ. ನಿಮಗೂ ಕೂಡ ರಮೇಶ್ ಭಟ್ ಇಷ್ಟನ, ಇವರ ನಟನೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.